ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ ಸಿಸಿಕಲ್ ಐಟಮ್ ಸ್ವಾಗತ. ಇವತ್ತಿನ ಉದ್ಯೋಗ ಮಾಹಿತಿ ಇರ್ತಾಗಿದೆ. ವಿದ್ಯುತ್ ಇಲಾಖೆ ನೇಮಕಾತಿ 2021 ಇಲಾಖೆಯಲ್ಲಿ ಖಾಲಿ ಇರುವಂಥ ಟ್ರೈನಿ ಹುದ್ದೆಗಳನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ವಿಡಿಯೋ ಪಡೆದುಕೊಳ್ಳೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಹಾಕುವಂಥ ಪ್ರತಿಯೊಂದು ಉದ್ಯೋಗ ಮಾಹಿತಿ ಮದುವೆ ಪಡೆಯಲು ನಿಮ್ಮ ವಿಡಿಯೋಗಳಿಗೆ ಕಾಣುವಂಥ ಕೆಂಪು ಬಣ್ಣದ ಸುಣ್ಣನ ಕ್ಲಿಕ್ ಮಾಡಿಕೊಳ್ಳಿ. ಹಾಗೆ ಪಕ್ಕಿರುವಂಥ ಬೆಲೆ ಕೂಡ ಪ್ರೆಸ್ ಮಾಡಿ. ಇಲಾಖೆ ಹೆಸರು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಹುದ್ದೆ ಹೆಸರು ಡಿಪ್ಲೊಮೊ ಟ್ರೈನರ್. ಒಟ್ಟು ಹುದ್ದೆ ಸಂಖ್ಯೆ ಇಲಾಖೆಯಲ್ಲಿ ಒಟ್ಟು 35 ಹುದ್ದೆಗಳು ಖಾಲಿ ಇವೆ. ವಿದ್ಯಾರ್ಹತೆ ಅರ್ಜಿದಾರರು ಮಾನ್ಯತೆ ಪಡೆದಂಥ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಡಿಪ್ಲೊಮೊ ಪಾಸಾಗಿರಬೇಕು. ವೇತನ ಶ್ರೇಣಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳಿಗೆ 27,500 ರೂಪಾಯಿಯಿಂದ 1,17,000 ರೂಪಾಯಿ ವೇತನ ಇರುತ್ತದೆ. ಉದ್ಯೋಗ ಸ್ಥಳ ಕರ್ನಾಟಕ, ಕೇರಳ, ತಮಿಳುನಾಡು. ವಯಸ್ಸಿನ ಮಿತಿ ಗರಿಷ್ಠ 27 ವರ್ಷ ನಿಗದಿಪಡಿಸಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗದವರಿಗೆ 300, ಎಸ್ಸಿ ಎಸ್ಟಿ ವರ್ಗದವರಿಗೆ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸುವ ವಿಧಾನ ಅಭ್ಯರ್ಥಿಗಳು ಅರ್ಜಿಯನ್ನು ಇಲಾಖೆಯ ಅಧಿಕೃತ ಎಫ್ಎಂಗದಲ್ಲಿ ಸಲ್ಲಿಸಬೇಕು. ಪ್ರಮುಖ ದಿನಾಂಕಗಳು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳ ದಿನಾಂಕ 29 ಜೂನ್ 2024 ಸಲ್ಲಿಸಬಹುದಾಗಿದೆ. ಈ ಉದ್ಯೋಗ ಮತ್ತೆ ಇಷ್ಟ ಲೈಕ್ ಮಾಡಿ, ಆದಷ್ಟು ಮತ್ತೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.